ಹೇಳಿ. ಅದು ಎಫ್ ಐ ಆರ್ ಆಗಿದೆ, ಎಲ್ಲ ವಿವರಗಳನ್ನು ತೆಗೆದುಕೊಂಡಿದ್ದೀನಿ. ಈಶ್ವರಪುರ ಹತ್ರ ಮಾತಾಡ್ತೀವಿ. ಇಲ್ಲ, ನಾನು ಈಗ ಮಾತಾಡ್ತೀನಿ ಅವ್ರಿಗೆ. ಮಾತಾಡಿಬಿಟ್ಟು ಅವರು ಪ್ರೋಗ್ರಾಮ್ ಏನಿದೆ ತಿಳ್ಕೊಂಡು ಮತ್ತೆ ಫೋನಲ್ಲಿ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ, ಮತ್ತು ಕರೆಸಿನೂ ಕೂಡ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಒನ್ ಟು ಒನ್ ಮಾತಾಡಿದಾಗ ಸ್ಪಷ್ಟ ಆಗ್ತದೆ. ಈಗ ಮೊನ್ನೆ ನಡೆದಂಥ ಘಟನೆ ಮತ್ತು ಈಗ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿದೆ, ಚರ್ಚೆ ಮಾಡಿ ತೀರ್ಮಾನ. ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನು ಭೇಟಿಯಾಗಿ ಅವರನ್ನು ಬಂಧನ ಮಾಡಬೇಕು ಮತ್ತು ರಾಜ್ಯದಲ್ಲಿ ಅವರು ವಿರೋಧ ಪಕ್ಷದವರು ಇದರಲ್ಲಿ ತಪ್ಪುಗಳನ್ನು ಕಂಡುಹಿಡಿದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸತ್ಯಾಂಶ ಬರ್ತದೆ. ತನಿಖೆಯಲ್ಲಿ ಯಾರು ಏನು ಇದ್ರ ಪಾತ್ರ ವಹಿಸಿದ್ದಾರೆ, ಇದ್ರ ಹಿನ್ನೆಲೆ ಏನಿದೆ, ಯಾಕಂದರೆ ಹಿನ್ನೆಲೆಯೂ ಕೂಡ ಭಾಳಷ್ಟಿದೆ, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಆಚೆ ಬರುತ್ತೆ. ಆಚೆ ಬಂದಾಗ ಸತ್ಯ ಸತ್ಯ ಬರ್ತದೆ. ನಾನು ಒಂದು ಸ್ಪಷ್ಟವಾಗಿ ಮೊದಲನೇ ದಿವಸವೂ ಹೇಳಿದ್ದೀನಿ, ಕಾನೂನು ಪ್ರಕಾರ ಈ ತನಿಖೆ ನಡೀತದೆ ಮತ್ತು ಎಲ್ಲಿಯೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದೀನಿ. ಆ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ವರಿಷ್ಠರಿಗೆ, ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ಕೂಡ ಹೇಳ್ತೀನಿ, ಅವ್ರಿಗೆ ಕೂಡ ಗೊತ್ತಿದೆ.